ಕಳೆದ ಬಂದಾದ ಮೇಲೆ ಒಂದಲ್ಲ ಒಂದು ದುರ್ಘಟನೆಗಳು ನಡೆಯುತ್ತಿರೋದಕ್ಕೆ ನೇರವಾಗಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿದೆ। ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ ಕಾಮಗಾರಿ ಮಾಡಿದಂತ ಗುತ್ತಿಗೆದಾರರು ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ರಾಜ್ಯಪಾಲರಿಗೆ ದೂರ ಕೊಟ್ಟಕ್ಕಂತ ದಿನಗಳಿರಲಿಲ್ಲ। ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳನ್ನ ನಾನು ನೇರವಾಗಿ ಪ್ರಶ್ನೆ ಮಾಡ್ತೇನೆ, ಅವರು ಮಾಡಿರ್ತಕ್ಕಂತ ಕಾಮಗಾರಿಗೆ ಹಣ ಬಿಡುಗಡೆ ಮಾಡೋದಕ್ಕೆ ನಿಮಗೆ ಏನು ಕಷ್ಟ ಆಗಿದೆ ಅಂತಕ್ಕಂತದನ್ನ। ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ದುರ್ಬಲ ಆಗಿದ್ದಾರೆ ಅಂತಕ್ಕಂತದ್ದು ಇವತ್ತು ರಾಜ್ಯದ ಜನತೆಗೆ ಸಂಶಯ ಮೂಡತಕ್ಕಂತ ಒಂದು ಕೆಲಸ ಈಗಾಗಲೇ ಗೊತ್ತಾಗಿದೆ। ಇಲ್ಲ ನೀವು ಅವರ ಜೊತೆ ಕೈ ಜೋಡಿಸಿದ್ರ ಅಂತಕ್ಕಂತದನ್ನ ನೇರವಾದ ಪ್ರಶ್ನೆನ ಮುಖ್ಯಮಂತ್ರಿಗಳಿಗೆ ನಾನು ಕೇಳಬಯಸುತ್ತೇನೆ। ಈಗ ಉಪ ಮುಖ್ಯಮಂತ್ರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟರು ಅಂತಕ್ಕಂತದನ್ನ ಇಡಿ ಸಾರ್ವಜನಿಕ ಜನರಲ್ಲಿ ಜನಜನಿತವಾಗಿದೆ। ಆ ಕಾಂಟ್ರಾಕ್ಟರ್ಗಳೇ ಹೇಳಿದ್ದಾರೆ, ನೀವು ಯಾವ ದೇವರನ್ನ ನಂಬಿದ್ದೀರಾ, ಅಜ್ಜಯ್ಯ ದೇವರನ್ನ ನಂಬಿದ್ದೀರಾ, ಬನ್ನಿಯಲ್ಲಿ ನಾವು ಬರ್ತೀವಿ ಪ್ರಮಾಣ ಮಾಡಿ ಅಂತಕ್ಕಂಥದನ್ನ ಆ ಕಾಂಟ್ರಾಕ್ಟರ್ಗಳೇ ಕೇಳ್ತಾ ಇದ್ದಾರೆ। ಇದನ್ನು ಬೀದಿ ಬೀದಿನಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಏನು ದೇವರನ್ನ ನಂಬಿ ಇವತ್ತು ರಾಜಕಾರಣಕ್ಕೆ ಬಂದಿದ್ದೀರಾ, ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ। ಕಾಂಟ್ರಾಕ್ಟರ್ಗಳು ಇವತ್ತು ನಮ್ಮ ವಿರೋಧ ಪಕ್ಷದ ನಮ್ಮ ನಾಯಕರುಗಳಾದ ಸನ್ಮಾನ್ಯ ಯಡಿಯೂರಪ್ಪ ಅವರು ಮತ್ತು ಬಸವರಾಜಬೊಮ್ಮಾಯಿ ಅವರ ಅಶ್ವತ್ಥನಾರಾಯಣ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡಿ ನಮಗಿರ್ತಕ್ಕಂಥ ಸಂಕಷ್ಟಗಳನ್ನು ಬಗೆಹರಿಸಿ ಅಂತಕ್ಕಂಥದನ್ನ ಬೀದಿ ಬೀದಿನಲ್ಲಿ ಸುತ್ತಕ್ಕಂಥ ದಿನಗಳನ್ನು ನಾವಿವತ್ತು ನೋಡ್ತಾ ಇದ್ದೇವೆ। ಅದಕ್ಕೆ ಉತ್ತರವನ್ನು ಕೊಡಬೇಕು। ಬಹುಶಃ ನಮಗೆಲ್ರಿಗೂ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಅನ್ನಿಸ್ತಾ ಇದೆ, ಏನು ಮುಂದಿನ ವರ್ಷ ಲೋಕಸಭಾ ಚುನಾವಣೆ ಇದೆ, ಈಗಿಂದನೇ ಆ ಕೇಂದ್ರದ ನಾಯಕರಿಗೆ ಹಣವನ್ನು ಕೊಡಬೇಕಾಗಿದೆಯಲ್ಲ, ಏನು ಪೇ ಸಿ ಎಮ್ ಅಂತ ಅಂದ್ಬಿಟ್ಟು ಅಪ್ಸಿದ್ರು, ಇವತ್ತು ಆ ಕೇಂದ್ರದ ನಾಯಕರಿಗೆ ಹಣವನ್ನು ಕಲೆಕ್ಟ್ ಮಾಡಿ ಕೊಡೋದಕ್ಕೆ ಇವೆಲ್ಲ ನಾಟಕ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಬ್ಬಿದೆ। ಇಡೀ ರಾಜ್ಯದಲ್ಲಿ ಯಾವತ್ತು ಯಾವ ಕಾಂಟ್ರಾಕ್ಟರ್ಗಳು ಈ ಥರ ಗುಂಪಾಗಿ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತಕ್ಕಂಥದ್ದು ಕೇಳಿರಲಿಲ್ಲ। 300ಕ್ಕಿಂತ ಹೆಚ್ಚು ಜನ ಗುತ್ತಿಗೆದಾರರು ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ದಯಾಮರಣ ಕೋರಿ ಪತ್ರ ಬರೀತಕ್ಕಂಥದ್ದು ಈ ರಾಜ್ಯಕ್ಕೆ ಒಂದು ದೊಡ್ಡ ಕಳಂಕ ಅಲ್ವಾ? ಇವತ್ತು ನಮ್ಮ ಆಳ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಗೌರವ ಬರುತ್ತಾ? ಈ ಕರ್ನಾಟಕ ರಾಜ್ಯದ 300 ಜನ ಕಾಂಟ್ರಾಕ್ಟರ್ಗಳು ರಾಷ್ಟ್ರಪತಿಗೆ ಪತ್ರ ದಯಾಮರಣ ಪತ್ರ ಮಾಡ್ತಕ್ಕಂಥದ್ದು ನಮಗೆಲ್ಲ ನಾಚಿಕೆಗೇಡಿನ ಕೆಲಸ ಅಲ್ವಾ? ಇದು ತಮ್ಗೆ ಅರ್ಥ ಆಗಿಲ್ವಾ? ಇದು ಕಾಂಟ್ರಾಕ್ಟರ್ಗಳು ಇಡೀ ರಾಜ್ಯದ ಕೆಲಸವನ್ನು ಸ್ಥಗಿತಗೊಳಿಸಿದ್ರೆ ಲಕ್ಷಾಂತರ ಜನಕ್ಕೆ ನಿರುದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಬೇರೆ ಬೇರೆ ಇಲಾಖೆಯಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಆದೇಶ ಕೊಟ್ಟರು। ಬೆಂಗಳೂರು ಮತ್ತು ಮೇಜರ್ ಇರಿಗೇಷನ್ ಬಿಟ್ಟು ಇನ್ನು ಎಲ್ಲ ಕಡೆ ಆ ಸಂಬಂಧಪಟ್ಟ ಸಚಿವರು ಕೊಟ್ಟರು। ಇದು ಬರೀ ಬೆಂಗಳೂರಿನ ಕಾಂಟ್ರಾಕ್ಟರ್ಗೆ ಮಾತ್ರ ಅನ್ವಯ ಆಗುತ್ತಾ? ಇಲ್ಲಿ ರಾಜ್ಯದ ಕಾಂಟ್ರಾಕ್ಟರ್ಗೆ ಆಗುತ್ತಾ? ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸರ್ಕಾರನ ಎರಡು ಸರ್ಕಾರನ ಅಂತಕ್ಕಂಥದ್ದು ತಾವು ಉತ್ತರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೇನೆ। ಕೆಂಪಣ್ಣವರು 40% ಸರ್ಕಾರ ಅಂತನ್ಬಿಟ್ಟು ನೀವು ಬೆಂಗಳೂರಿಂದ ಡೆಲ್ಲಿವರೆಗೂ ಇಡೀ ರಾಜ್ಯದಿಂದ ಇಡೀ ದೇಶಕ್ಕೆ ತಾವು ಮನವಿಯನ್ನು ಕೊಟ್ಟು ಬಂದ್ರಿ, ಪ್ರಧಾನಮಂತ್ರಿಗಳ ಮನವಿಯನ್ನು ಕೊಟ್ಟು ಬಂದ್ರಿ। ಕೆಂಪಣ್ಣವರೇ, ನೀವು ಏನು ಗುತ್ತಿಗೆದಾರ ವೃತ್ತಿಯನ್ನು ಆಧರಿಸಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ, ಈ 400-500 ಜನ ಕಾಂಟ್ರಾಕ್ಟರ್ ಪರವಾಗಿ ಬರ್ತೀರಾ? ಇಲ್ಲ ನೀವು ಅವರಿಂದ ಕಿಕ್ ಬ್ಯಾಕ್ ತಗೊಂಡು, ಕಾಂಗ್ರೆಸ್ ಸರ್ಕಾರದಿಂದ ಕಿಕ್ ಬ್ಯಾಕ್ ತಗೊಂಡು ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಕೊಟ್ಟಿದ್ದಾರಲ್ಲ, ಅವ್ರ ಪರವಾಗಿ ಬರ್ತೀರಾ? ಕಾಂಗ್ರೆಸ್ ಸರ್ಕಾರದ ಪರವಾಗಿ ತಾವು ನಿಲ್ತೀರಾ? ಇದು ತಾವು ನಿಜವಾದ ಕಾಂಟ್ರಾಕ್ಟ್ ಆಗಿದ್ರೆ 224 ಜನ ಶಾಸಕರಿದ್ದೀವಿ, ಈಗ ಹೊಸದಾಗಿ ಆರಿಸಿರೋರು ಬಿಟ್ಬಿಡಿ, ಆ 224 ಶಾಸಕರಲ್ಲಿ ನೀವು ಯಾರಿಗೆ ಹಣವನ್ನು ಕೊಟ್ಟಿದ್ರಾ ಅಂತನ್ಬಿಟ್ಟು ನಿಮ್ಮ ತಾಕತ್ತಿದ್ರೆ ಅದನ್ನು ಬಹಿರಂಗಪಡಿಸಿ ಅಂತಕ್ಕಂಥದನ್ನ ಸವಾಲಾಗ್ತೇನೆ। ಸುಮ್ಮನೆ ಪೇಪರಲ್ಲಿ ಬರೆದು ಇಲ್ಲಿ ವಿರೋಧ ಪಕ್ಷದ ನಾಯಕರ ಜೊತೆ ಸೇರಿ ಹಿಂದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆತಕ್ಕಂತದನ್ನ ಏನು ಮಾಡಿದ್ರಿ ಕೆಂಪಣ್ಣವರೇ ನಿಮ್ಮ ತಾಕತ್ತಿದ್ರೆ ಯಾವ ಶಾಸಕರಿಗೆ ಯಾವ ಸಚಿವರಿಗೆ ಎಷ್ಟು ಕೋಟಿ ಕಾಮಗಾರಿ ಕೊಟ್ಟಿದ್ರು ಆ 40% ಇಲ್ಲಿಗೆ ತಲುಪಿಸಿದಿರಾ ಯಾವುದು ಕೆಲಸ ಯಾರು ಒಂದು ಕಾಂಟ್ರಾಕ್ಟರ್ ಕೊಟ್ಟಿರ್ತಕ್ಕಂತ ಕಾಂಟ್ರಾಕ್ಟರ್ ಅವರು ಇವತ್ತೇನೋ ಒಂದು ನ್ಯಾಯಾಂಗ ತನಿಖೆ ಮಾಡಬೇಕು ಅಂತಕ್ಕಂತದನ್ನ ಸರ್ಕಾರ ನೇಮಿಸಿದೆಯಲ್ಲ ಅದು 24 ಗಂಟೆ ಒಳಗೆ ಬಹಿರಂಗಪಡಿಸಿ ಅದು ಕಾಂಗ್ರೆಸ್ ಅವರು ಇರಬಹುದು ಬಿಜೆಪಿ ಅವರು ಇರಬಹುದು ದಳದವರು ಇರಬಹುದು ನೀವು ಯಾವ 40% ಅಂತಕ್ಕಂತದನ್ನ ಬಹಿರಂಗಪಡಿಸಬೇಕು ಸಾಬೀತುಪಡಿಸಬೇಕು ಇಲ್ಲ ಅಂದ್ರೆ ಈ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂತ ಒತ್ತಾಯವನ್ನು ಮಾಡ್ತೇನೆ।